ಸುವ್ಯವಸ್ಥಿತವಾದ ಪ್ರಪಂಚವೊಂದರ ನಿರ್ಮಾಣದ ನಿರ್ಮಾತೃಗಳು ನೀವಾಗಬೇಕು ಮಕ್ಕಳೇ. ಅಮ್ಮನ ಆಣತಿಯನ್ನು ಅವಧರಿಸಿಕೊಂಡು ಕಾರ್ಯೋನ್ಮುಖರಾಗಬೇಕಾದ ಪರ್ವಕಾಲ ಇದು. ಬ್ರಹ್ಮ ನೀನು ಹೇಳ್ತಿ ನಾನು ದೊಡ್ಡವ, ನಾನು ನಾಯಕ. ನಾಯಕ ಆಗುವುದರಲ್ಲಿ ಮೂರು ವಿಭಾಗ ಉಂಟು ಬ್ರಹ್ಮ. ಒಂದು ದುಡಿದು ನಾಯಕರಾಗುವುದು, ಇನ್ನೊಂದು ಯಾರ್ಯಾರನ್ನು ದುಡಿಸಿ ನಾಯಕರಾಗುವುದು, ಮತ್ತೊಂದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಆದರೆ ನಿಜವಾದ ನಾಯಕತ್ವ ಯಾವುದು ಬಲ್ಲಯ್ಯ? ಪ್ರಚಾರ, ಆಚಾರ, ಜೊತೆಯಲ್ಲಿ ದುಡಿಮೆ, ಈ ಮೂರು ಸೇರಿದಾಗ ಮಾತ್ರ ಒಬ್ಬ ಸಮರ್ಥ ನಾಯಕ ಅಂತ ಹೇಳಲ್ಪಡ್ತಾನೆ. ನೀನು ಕಾಯಕವೇ ಆರಂಭ ಮಾಡಲಿಲ್ಲ, ಹೇಳ್ತಿ ನಾನು ನಾಯಕ ಅಂತ. ನಿನ್ನನ್ನು ಬೆಂಬಲಿಸಬೇಕು ಅಂತಿದ್ರೆ ನಿನ್ನಲ್ಲಿ ಅಷ್ಟು ಎತ್ತು ಕಾಣುವುದು ಬೇಡವೆ? ಅದೇನು ನಮಗೆ ಗೋಚರವಾಗುವುದಿಲ್ಲ ಬ್ರಹ್ಮ. ಇನ್ನೂ ಮುಂದುವರಿಸಿ ನೋಡಿದಾಗ ಕೇವಲ ನೀನು ನಿನ್ನ ತನ್ನೇ ನೋಡುವುದಲ್ಲ, ಮಿಕ್ಕವರಲ್ಲಿ ಎಷ್ಟುಂಟು, ಏನುಂಟು, ಹೇಗುಂಟು ಸ್ವಲ್ಪ ಆದ್ರೂ ವಿವೇಚಿಸುವುದು ಬೇಡವೆ? ನನಗಿಂತ ಅಧಿಕವಾದದ್ದು ನಿಮ್ಮಲ್ಲಿ ಏನುಂಟು? ಬಾಲಿಶವಾಯಿತು ವರ್ತನೆ, ಸ್ವಲ್ಪ ಈಚೆ ತಿರುಗಿ ನೋಡು ಏನುಂಟು. ಮೊದಲಾಗಿ ಇತ್ತಿದ್ದಾಳೆ ಅಮ್ಮ ನನಗೆ ವಿಷ್ಣು ಎನ್ನುವ ನಾಮ, ನಿನ್ನ ನಂತರವೇ ಕೊಡಲ್ಪಟ್ಟದ್ದಾದರೂ ಈ ನಾಮದ ಫಲ ಏನು? ನಿನ್ನಯ ನಾಮದ ಫಲವೇನು? ನಿನ್ನದು ಬಲ ಆಗುವುದಿಲ್ವೋ? ಆಗುವುದಿಲ್ಲ. ನನ್ನದ್ದು ಫಲ, ನಿನ್ನದ್ದು ಬಲ. ಅದು ಹೇಗೆ? ಹರಿನಾಮವನ್ನು ತಿಸೋ ಕಂದ, ಅದರ ಮಹತ್ವವ ಅರಿತುಕೋ ನೀ ಕಂದ. ಈ ಜಾಗಕ್ಕೊಂದು ಬೇರೆ ಜನ ಮಾಡುವುದು ಒಳ್ಳೆ, ಇದು ಹಿಂದೆ ಹೋಗುವ ಯೋಚನೆಯಲ್ಲಿ ಇನ್ನೂ ಉಂಟು. ಹರಿನಾಮವೇ ಚಂದ, ಅದ ಸ್ಮರಿಸು ನೀ ಕಂದ. ಸುಮ್ಮನೆ ಆಡಿದ್ದಲ್ಲ, ಆ ನಾಮ ಚಂದ ಎಷ್ಟುಂಟು, ಅದನ್ನು ಸ್ಮರಿಸಿದಾಗ ಸರ್ವ ಸ್ಥಿತಿಯು ಸಮತೋಲನಗೊಳ್ಳುತ್ತದೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ನೀನು ಯೋಚನೆ ಮಾಡಬೇಕು. ಯಾಕೆ ಇದು ಚಂದ, ಏನಿದರೊಳಗಿರುವ ಅಂದ ತಿಳಿದಾಗ ಗೊತ್ತಾಗುತ್ತದೆ. ಸರ್ವ ವ್ಯಾಪಕ ಮಾತ್ರವಲ್ಲ ಚೇತನ ಎನ್ನುವುದೇ ಇದರ ತಾತ್ಪರ್ಯ. ಇಲ್ಲಿ ಏನು ಚೈತನ್ಯ? ಜಡವಾದ ನಿನ್ನ ಸೃಷ್ಟಿಗೆ ಚೇತನವನ್ನು ತುಂಬಿಸಿ ಆ ಮುಖಾಂತರ ಸೃಷ್ಟಿಯನ್ನು ವೃದ್ಧಿಗೊಳಿಸುವುದು. ನೀನೀಗ ಸೃಷ್ಟಿ ಮಾಡುವುದಿದ್ರೆ ಎಲ್ಲಿ ಕ್ಷೇತ್ರ ಉಂಟೆ? ಹಾಗಿದ್ರೆ ನಿಮ್ಮಲ್ಲಿ ಪಾತ್ರ ಉಂಟು, ಕ್ಷೇತ್ರ ಇಲ್ಲ. ಈ ಪಾತ್ರಕ್ಕೆ ಕ್ಷೇತ್ರವಾಗಿ ನಿಲ್ಲುವುದು ನಾನು ಬ್ರಹ್ಮ. ಮತ್ತೆ ಕ್ಷೇತ್ರ ಮಾಡುವರೇನು ಸುಮ್ಮನೆ ನಿಂತದ್ದು? ಕಾರಣ ಉಂಟು, ಪಾತ್ರ ಸರಿಯಾಗದೆ ಕ್ಷೇತ್ರ ಸಿದ್ಧ ಆಗುವುದಿಲ್ಲ. ಹಾಗಾಗಿ ಪಾತ್ರ ಶುದ್ಧಿಯನ್ನು ಮಾಡಬೇಕು ಎನ್ನುವುದಕ್ಕಾಗಿಯೇ ಸುಮ್ಮನಾದದ್ದು. ನೀನು ಶುದ್ಧಿಯಾದ್ರೆ ತನ್ನಿಂದ ತಾನೇ ಕ್ಷೇತ್ರ ನಿರ್ಮಾಣ ಆಗುತ್ತದೆ. ಹಾಗಾಗಿ ಕ್ಷೇತ್ರಕ್ಕೆ ಶಾಸಕನೇ ವಿನಃ ಶಾಸಕನಿಗೆ ಕ್ಷೇತ್ರ ಅಲ್ಲ. ಒಬ್ಬ ಶಾಸಕ ಅಂತ ಒಬ್ಬನನ್ನು ಮಾಡುವುದಿದ್ದೆ ಕ್ಷೇತ್ರವೇ ವಿನಃ ಪಾತ್ರ ಅಲ್ಲ. ಇಲ್ಲಿಯೂ ನಿನಗೆ ಕ್ಷೇತ್ರವಾಗಿ ನಿಂತು ನಿನ್ನೊಂದು ಪಾತ್ರವಾಗಿ ಬಿಂಬಿಸುವ ಕೆಲಸವನ್ನು ನನ್ನಿಂದಾಗಬೇಕು ಎನ್ನುವುದನ್ನು ನೀನು ಮರೆಯಬೇಡ. ಸಿಕ್ಕಿದ ಗುಣವನ್ನೊಮ್ಮೆ ನೋಡು, ಸಾತ್ವಿಕ ಗುಣ. ನ ವಿಷ್ಣು ಪೃಥ್ವೀ ಪತೇ, ಪೃಥ್ವಿಯನ್ನು ಆಳಬಲ್ಲಂತಹ ಆಕ್ಯವಾಳನೋರ್ವನಲ್ಲಿ ಇರಬೇಕಾದ ಪ್ರಧಾನ ಗುಣ ಸಾತ್ವಿಕ ಗುಣ ಬ್ರಹ್ಮ. ಆ ನಿಟ್ಟಿನಲ್ಲಿಯೂ ನನ್ನಲ್ಲಿ ಆ ಪಾತ್ರತ್ವ ಉಂಟು ಅಂತ ಗೊತ್ತಾಯಿತು. ಸಿಕ್ಕಿದ ಕ್ಷೇತ್ರ ವೈಕುಂಠ. ಏನದು? ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯವೆನ್ನುವ ಚತುರ್ವಿಧದ ಮುಕ್ತಿಗಳು ವೈಕುಂಠದಲ್ಲೇ ಪ್ರಾಪ್ತಿಸಲ್ಪಡ್ತದೆ. ಆ ನಿಟ್ಟಿನಿಂದ ನೋಡಿದ್ರು ಎಲ್ಲಿಯ ವೈಕುಂಠ, ಎಲ್ಲಿಯ ಸತ್ಯಲೋಕ, ಎಷ್ಟು ದಿನ ಈ ವೈಕುಂಠ. ಸತ್ಯಲೋಕದಲ್ಲಿ ಕೂತು ಪದ ಹೇಳಬೇಕಾದಿತ್ತು ನೀನು. ಯಾಕೆ? ಯಾಕಂದ್ರೆ ಅಲ್ಲಿಗೆ ಮುಟ್ಟುವುದಷ್ಟು ಸುಲಭ ಇಲ್ಲ. ಏನು ಅದು? ಕೇಂದ್ರ. ನೀನು ಕೇಂದ್ರದವರ ಮುಂದೆ ಕೆಳಗೆ ಇದ್ದುಕೊಂಡು ಅಲ್ಲಿ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಅಂತ ಹೇಳುವುದಲ್ಲ. ನಿನ್ನತ್ತು ಎಷ್ಟು ಸರಿ ಉಂಟು ಅಂತ ನೋಡಿಕೊಳ್ಳಬೇಕು. ನಿನ್ನತ್ತು ಇಲ್ಲಿ ಅತಂತ್ರ ಆದ್ರೆ ನೀನು ಕೇಂದ್ರಕ್ಕೆ ಹೋಗಿ ಕಾಲು ಹಿಡಿಯಬೇಕು, ನೀವೇ ಬರಬೇಕಷ್ಟೇ ಅಂತ ಗೊತ್ತಾಯ್ತಲ್ಲ. ಆದ್ದರಿಂದ ಧರ್ಮ ಕೇಂದ್ರವೆನ್ನಿಸಿದ, ಸರ್ವ ಕೇಂದ್ರವೆನ್ನಿಸಿದ ವೈಕುಂಠ ಧಾಮ, ಅಲ್ಲಿ ನಾನಿರುತ್ತ ನನ್ನ ಮುಂದೆ ನೀನು ದೊಡ್ಡವ ಅಂತ ಹೇಳಿದ್ರೆ ಎಷ್ಟು ಸರಿಯಾಗುತ್ತದೆ? ಹಾಗಾದ ಕಾರಣ ನಮಗೆ ಬೇಕಾದದ್ದು ಸಮಗ್ರವಾದ ದಾರ್ಶನಿಕವಾದ ಪ್ರಪಂಚ ನಿರ್ಮಾಣ. ಅದನ್ನು ಮಾಡಬೇಕು ಅಂತಿದ್ರೆ ಬಿಕ್ಕಟ್ಟಲ್ಲ ಬೇಕಾದದ್ದು, ಒಗ್ಗಟ್ಟು ಬ್ರಹ್ಮ. ಒಗ್ಗಟ್ಟಿನಲ್ಲಿ ಬಲ ಇದೆ. ಹಾಗಾದ ಕಾರಣ ನೀನು ನಮ್ಮ ಜೊತೆ ಸೇರು, ಆ ಮುಖಾಂತರ ನಮ್ಮ ಕಾಯಕಕ್ಕೆ ಮುಂದುವರಿಯೋಣ.